ಸಾಮಾನ್ಯವಾಗಿ ನಗರಗಳಲ್ಲಿ ಜನಸಾಂದ್ರತೆ ಹೆಚ್ಚಿರುವುದರಿಂದ ನಗರಗಳಲ್ಲಿ ಮೊದಲ ಆದ್ಯತೆಯನ್ನು ಸ್ವಚ್ಛತೆಗೆ ನೀಡಲಾಗುತ್ತದೆ. ಅದರಲ್ಲೂ ಕೊರೋನಾ ಬಂದ ನಂತರವಂತೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಸರ್ಕಾರಗಳು ಕೂಡ ಸಾರ್ವಜನಿಕರಿಗೆ ಸೇರಿದಂತೆ ಮಹಾನಗರ ಪಾಲಿಕೆಗಳಿಗೂ ಸೂಚನೆ ನೀಡುತ್ತಲೇ ಬರುತ್ತಿವೆ. ಆದರೆ ಹೀಗಿದ್ದಾಗಿಯೂ ಕೂಡ ಇನ್ನೊಂದು ಮಹಾನಗರ ಪಾಲಿಕೆ ತನ್ನ ಮೊಂಡುತನವನ್ನು ಬಿಡುತ್ತಿಲ್ಲ. ಅಷ್ಟಕ್ಕೂ ಅದೆಲ್ಲೇ ಅಂತೀರಾ ಈ ಸ್ಟೋರಿ ನೋಡಿ. ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ದಿನ ಬೆಳಗಾದರೆ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಲೇ ಇದ್ದಾರೆ. ಸಾರ್ವಜನಿಕ ಶೌಚಾಲಯಗಳಿಗೆ ಕನಿಷ್ಠ ಸ್ವಚ್ಛತೆಯನ್ನು ಸಹ ಕೈಗೊಳ್ಳುತ್ತಿಲ್ಲ. ನಗರದ ಹೃದಯ ಭಾಗವೆಂದೇ ಕರೆಯಿಸಿಕೊಳ್ಳುವ ಜುಬ್ಲಿ ವೃತ್ತದ ಕಿಟಲ್ ಮಹಾವಿದ್ಯಾಲಯಕ್ಕೆ ಹೋಗುವ ರಸ್ತೆಯಲ್ಲಿರುವ ಶೌಚಾಲಯಗಳು ಗಬ್ಬೆದ್ದು ನಾರುತ್ತಿವೆ. ಇನ್ನು ಇದೇ ಶೌಚಾಲಯದ ಪಕ್ಕದಲ್ಲಿ ಆಟೋಗಳನ್ನು ಹಚ್ಚಿಕೊಂಡು ಹಾಗೂ ಎದುರಿಗೆ ರಬ್ಬರ್ ಸ್ಟ್ಯಾಂಪ್ ಅಂಗಡಿಗಳು ತಮ್ಮ ಒಪ್ಪತ್ತಿನ ಊಟಕ್ಕೆ ಶೌಚಾಲಯದ ವಾಸನೆಯನ್ನು ಕುಡಿಯುತ್ತಲೇ ದುಡಿಮೆ ಮಾಡುತ್ತಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಶೌಚಾಲಯದಲ್ಲಿ ಮಾಡಿದ ಮೂತ್ರವು ಫುಟ್ಪಾತ್ ಮೇಲೆಯೇ ಹರಿಯುತ್ತಿದ್ದು ಸಾರ್ವಜನಿಕರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಕನಿಷ್ಠ ಪಕ್ಷ ಹೊರಗಡೆ ಹರಿಯುತ್ತಿರುವ ಮೂತ್ರಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನಾದರೂ ಮಾಡಿಸಬೇಕೆಂಬುದು ಸ್ಥಳೀಯರ ಒತ್ತಾಯವಾಗಿದೆ. ಎದುರುಗಡೆ ನಾವಿಲ್ಲಿ ಕೆಲಸ ಮಾಡ್ತೀವಿ, ಎದುರುಗಡೆ ಸುಲಭ ಶೌಚ ಇದೆ ಐತೆ, ಸಾರ್ವಜನಿಕ ಮೂತ್ರ ಐತೆ. ಆದರೆ ಸಾರ್ವಜನಿಕರು ಮೂತ್ರ ಮಾಡಿದ್ದು ನೇರವಾಗಿ ರಸ್ತೆ ಮೇಲೆ ಹರಿತೈತೆ. ಆಮೇಲೆ ಅದು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ಚಂಬರಿ ಕನೆಕ್ಷನ್ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ನೇರವಾಗಿ ರಸ್ತೆ ಮೇಲೆ ಹರಿತೈತಿ, ಆ ಸಾರ್ವಜನಿಕರು ಅಡ್ಡಾಡ್ತಾರೆ, ವಾಸ್ತಿ ಕೂಡ ಭಾಳ ಬರ್ತೈತಿ. ಇಲ್ಲಿ ಇರೋಂಥ ಪರಿಸ್ಥಿತಿ ಇಲ್ಲ. ದಯಮಾಡಿ ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಅದು ಮೂತ್ರೆಯನ್ನು ಸಾರ್ವಜನಿಕರ ಮೂತ್ರೆಯನ್ನು ನೇರವಾಗಿ ಚಂಬರಿಗೆ ಕನೆಕ್ಷನ್ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊತೇವೆ. ಫುಟ್ಪಾತ್ ಜೀವನ ಮಾಡ್ಕೊತ ಬಂದಿದ್ದೇವೆ, ಮತ್ತು ಎಷ್ಟೋ ಸುಮಾರು ವರ್ಷಗಳಿಂದ ನಾವು ಅಂಗಡಿಯನ್ನು ತೆಗೆದು ಹಾಕಿದ್ದರಿಂದ ನಮ್ಗೆ ತುಂಬ ತೊಂದರೆ ಕೂಡ ಆಗಿದೆ ಇಲ್ಲೇ. ಆದರೂ ನಾವು ಫುಟ್ಪಾತಲ್ಲಿ ಜೀವನ ಮಾಡಕತ್ತಿದ್ರು ಇದ್ರಿಗೆ ಮೂತ್ರಿ ತುಂಬ ತುಂಬಿಕೊಂಡು ಡೈಲಿ ರೋಡ್ ತುಂಬ ಹರ್ಕೊತ ಹೋಗ್ತಿದೆ. ನಾವು ಮಹಾನಗರ ಪಾಲಿಕೆಗೆ ಸುಮಾರು ಸಲ ಗಮನಕ್ಕೆ ತಂದ್ರೂ ಅವರು ಅದನ್ನು ಏನು ಮಾಡ್ತಾಯಿಲ್ಲ, ಅದನ್ನು ಚೇಂಬರ್ಗೇನ ಕರೆಕ್ಷನ್ ಮಾಡ್ಬೇಕಂತೇಳಿ ಅವ್ರಿಗೆ ನಾವು ಮನವಿ ಮಾಡಿಕೊಳ್ಳೋಕೆ ಸಹಿತ ನಾವು ರೆಡಿ ಇದ್ದೇವೆ. ಎಷ್ಟೋ ಸರ್ತಿಗಾದರೂ ಈಗ ಅವ್ರು ಹೇಳಿದರು ನಾಳೆ ಮಾಡ್ತೆ ನಾಳೆ ಮಾಡ್ತೆ ಅನ್ಕೊಂತಾನ ದಿನ ಕಳೀತಾ ಇದ್ದಾರೆ. ಅದಕ್ಕೆ ಏನಾದ್ರು ಒಂದು ಪರಿಹಾರನ ಮಾಡಿಕೊಡ್ರಿ ಅಂತೇಳಿ ನಾವು ಹೇಳತ್ತೆ ಅವ್ರಿಗೆ ಸದ್ಯ. ಇನ್ನಾದರೂ ಅವಳಿ ನಗರ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಾರ್ವಜನಿಕರು ಅನುಭವಿಸುತ್ತಿರುವ ತೊಂದರೆಗೆ ಮುಕ್ತಿ ನೀಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.